ಸತ್ಯಮೇವ ಜಯತೆ ಈಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ಹೈಕೋರ್ಟ್ನ ಆದೇಶವನ್ನು ಉಲ್ಲೇಖ ಮಾಡಿ ಟ್ವೀಟ್ ಮಾಡಿದ್ದಾರೆ ಎಕ್ಸ್ ಡಾಟ್ ಕಾಮಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ರು ರಾಜ್ಯದಾದ್ಯಂತ ಇವತ್ತು ಕಾಂಗ್ರೆಸ್ ಅವರು ರೊಚ್ಚಿಗೆದ್ದಿದ್ರು ರಾಜ್ಯಪಾಲರ ವಿರುದ್ಧ ಮತ್ತೊಂದು ಕಡೆ ಏನು ವಿಶೇಷ ನ್ಯಾಯಾಲಯ ಯಾವುದೇ ಆದೇಶವನ್ನು ಪ್ರಕಟ ಮಾಡದಂತೆ ಹೈಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಮುಗಿಸೋಣ ಅಲ್ಲಿವರೆಗೆ ಯಾವುದೇ ರೀತಿಯ ಆದೇಶವನ್ನು ಪ್ರಕಟಿಸೋದು ಬೇಡ ಅಂತ ಹೈಕೋರ್ಟ್ ಈಗ ಹೇಳಿದೆ ಈ ಹಿನ್ನೆಲೆ ಕಾಂಗ್ರೆಸ್ಸಿಗರು ಸಂಭ್ರಮ ಮಾಡ್ತಾ ಇದ್ದಾರೆ ಬಟ್ ಇದು ಬಿ ಜೆ ಪಿಗೆ ಹೇಳೋದು ಜೆ ಡಿ ಎಸ್ ಹೇಳೋದು ಟೆಂಪ್ರವರಿ ಖುಷಿ ಅಷ್ಟೇ ತಡ್ಕಳೆ ಮುಂದಿದೆ ಮಾರಿಯಬ್ಬ ಅಂತ ಜೆ ಡಿ ಎಸ್ ಹಾಗೆ ಬಿ ಜೆ ಪಿಯವರು ಹೇಳ್ತಾರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಸತ್ಯಕ್ಕೆ ಸತ್ಯಮೇವ ಜಯತೆ ರಾಜಕೀಯ ಉದ್ದೇಶದಿಂದಾಗಿ ರಾಜ್ಯಪಾಲ ರೀತಿ ನಡ್ಕೊಂಡಿದ್ದಾರೆ ಆದರೆ ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ ಖಂಡಿತವಾಗಿ ನಮ್ಮ ಪರವಾಗಿ ಬರುತ್ತೆ ಒಳ್ಳೇದಾಗತ್ತೆ ಅನ್ನೋ ವಿಶ್ವಾಸದಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ ಸೊ ಹಾಗಾದ್ರೆ ಏನೇನಾಯಿತು ಇವತ್ತು ಒಂದು ಪ್ರತಿಭಟನೆ ಒಂದು ಕಡೆ ಮತ್ತೊಂದು ಕಡೆ ಕೋರ್ಟಲ್ಲಿ ಏನೇನಾಯಿತು ಅಂತ ನೋಡೋದಾದ್ರೆ ಸಿದ್ದರಾಮಯ್ಯ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ರಿಲೀಫ್ ಸಿಕ್ಕಿದೆ ಅರ್ಜಿಯನ್ನು ಹೈಕೋರ್ಟ್ ಮುಂದೂಡಿದೆ ಅದು ಆಗಸ್ಟ್ ಇಪ್ಪತ್ತೊಂಬತ್ತರೊಳಗೆ ಅರ್ಜಿ ವಿಚಾರಣೆಯನ್ನು ಮುಗಿಸೋಣ ಅಂತ ಜಡ್ ತಿಳಿಸಿದ್ದಾರೆ ನ್ಯಾಯಮೂರ್ತಿ ನ್ಯಾಗಪ್ರಸನ್ನ ಅವರಿಂದ ಈ ಒಂದು ವಿಚಾರಣೆ ಮುಂದೂಡಲಾಗಿದೆ ಬಟ್ ಏನು ಸೆಷನ್ಸ್ ಕೋರ್ಟ್ ಆಗಸ್ಟ್ ಇಪ್ಪತ್ತಕ್ಕೆ ಏನು ಆದೇಶ ನೀಡಬೇಕಿತ್ತು ಅದಕ್ಕೆ ತಡೆ ಕೊಟ್ಟಿದ್ದಾರೆ ಹೈಕೋರ್ಟ್ ಏನು ಆದೇಶ ಆಗುತ್ತೆ ಅಲ್ಲಿವರೆಗೂ ಸಹ ಸೆಷನ್ ಕೋರ್ಟ್ ಅಲ್ಲಿ ಯಾವುದೇ ರೀತಿ ವಿಚಾರಣೆ ನಡೆಯೋಂಗಿಲ್ಲ ಅಭಿಷೇಕ್ ಮನು ವಿ ಸಿದ್ದರಾಮಯ್ಯರ ಪರವಾಗಿ ವಾದ ಮಾಡಿದ್ರು ರಾಜ್ಯಪಾಲರ ಪರವಾಗಿ ಸಾಲಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಾಡಿದ್ರು ಅಭಿಷೇಕ್ ವಿ ಕಾಂಗ್ರೆಸ್ ನಾಯಕರು ಕೂಡ ಹೌದು ಅವ್ರು ಹೇಳ್ತಾರೆ ರಾಜ್ಯಪಾಲರು ಕಾನೂನು ಪ್ರಕ್ರಿಯೆಯನ್ನ ಪಾಲಿಸಿಲ್ಲ ಸಂಪುಟದ ಶಿಫಾರಸ್ಸಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಒಂದು ಲೈನ್ನಲ್ಲಿ ಕ್ಯಾಬಿನೆಟ್ ನಿರ್ಧಾರ ತಿರಸ್ಕರಿಸಲು ಸಾಧ್ಯವಿಲ್ಲ ನೂರ ಅರವತ್ಮೂರನೇ ವಿಧಿಯಂತೆ ಸಂಪುಟದ ಶಿಫಾರಸು ಫಾಲಿಸಬೇಕು ದಾಖಲೆಗಳನ್ನು ಪರಿಶೀಲಿಸದೆ ಅನುಮತಿ ನೀಡಲಾಗಿದೆ ಬಟ್ ದಾಖಲೆಯನ್ನು ಪರಿಶೀಲಿಸಿ ಮೇಲ್ನೋಟಕ್ಕೆ ನಿಮ್ಮದು ತಪ್ಪು ಅಂತ ಅನ್ನಿಸದೆ ಯಾಕೆ ನಾವು ಪ್ರಾಸಿಕ್ಯೂಷನ್ ಅನುಮತಿ ಕೊಡಬಾರದು ದಾಖಲೆ ಸಮೇತ ಉತ್ತರ ಕೊಡಿ ಅಂತ ಹೇಳಿದರು ಬಟ್ ಇಲ್ಲಿ ದಾಖಲೆಗಳನ್ನು ಪರಿಶೀಲಿಸದೆ ಅನುಮತಿ ಕೊಟ್ಟಿದ್ದಾರೆ ಅಂತ ವಾದ ಮಾಡಿದ್ದಾರೆ ಬಿ ಎನ್ ಎಸ್ ಎಸ್ ಇನ್ನೂರ ಹದಿನೆಂಟು ಅಡಿಯೂ ಅನುಮತಿಯನ್ನು ಕೊಟ್ಟಿದ್ದಾರೆ ಅಬ್ರಾಮ್ ದೂರು ಕೊಟ್ಟ ದಿನವೇ ಶೋಕಾಸ್ ನೋಟಿಸ್ ಕೊಡಲಾಗಿದೆ ರಾಜ್ಯಪಾಲರು ಹಳೆಯ ಪ್ರಕರಣಗಳಿಗೆ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಕುಮಾರಸ್ವಾಮಿ ಅವ್ರದ್ದು ನಿರಾಣಿ ಅವ್ರದ್ದು ಶಶಿಕಲಾ ಕೊಟ್ಟಿಲ್ಲ ಅನ್ನೋದನ್ನ ಹಳೆಯ ಪ್ರಕರಣ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಭೂಮಿ ಖರೀದಿಯಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹತ್ತರವರೆಗೆ ತನ್ನ ತನಕ ಸಿಎಂ ಪಾತ್ರ ಇಲ್ಲ ವಿವೇಚನಾ ರಹಿತವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅಂತ ಅಭಿಷೇಕ್ ಅಭಿಷೇಕ್ ಮನು ಸಿಂಗ್ ವಾದವನ್ನು ಮಾಡಿದ್ದಾರೆ ಬಟ್ ಇಂದ್ಲೂ ಅವ್ರು ಕೊಟ್ಟಿಲ್ಲ ಮೊದಲು ಕೊಟ್ಟಂತ ಅರ್ಜಿ ಇಲ್ಲಿಗೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಇದು ರಾಜಕೀಯ ದುರುದ್ದೇಶಪೂರ್ವಕ ಅನ್ನೋದನ್ನು ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರುವಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಆ ಒಂದು ಕೆಲಸ ಮಾಡಿದ್ದಾರೆ ಇನ್ನು ಮೆಹ್ತಾ ಏನು ವಾದ ಮಾಡಿದ್ರು ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಕ್ಯಾಬಿನೆಟ್ ನಿರ್ಣಯ ಸಿ ಸಿಎಂ ರಕ್ಷಿಸುವ ಉದ್ದೇಶ ಹೊಂದಿದೆ ಅಂದರೆ ಕ್ಯಾಬಿನೆಟಲ್ಲಿ ಸಿ ಸಿಎಂನ ಸೇಫ್ ಕೊಟ್ಟಿದ್ದಾರೆ ಇಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋ ಆರೋಪಿತ ಸಿ ಸಿಎಂನ ಸೇಫ್ ಕೊಟ್ಟಿದ್ದಾರೆ ಕ್ಯಾಬಿನೆಟ್ಟು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ರಾಜ್ಯಪಾಲರಿಗೆ ಅಧಿಕಾರ ಇದೆ ರಾಜ್ಯಪಾಲರಿಗೆ ಅದೇ ಆದಂಥ ಅಧಿಕಾರ ಇದೆ ಅಧಿಕಾರ ಇರಲಿಲ್ವಾ ಇದ್ದೇ ಬೇರೆ ಬೇರೆ ಪ್ರಕರಣ ನೋಡಿದಾಗ ಇದೆ ಆ ದಾಟಿಲಿ ಇವರು ವಾದವನ್ನು ಮಾಡಿದ್ದಾರೆ ಕೋರ್ಟ್ ಯಾವಾಗ ಇದಕ್ಕೆ ತಕ್ಷಣಕ್ಕೆ ಏನು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕುವರೆಗೂ ಏನು ಸೆಷನ್ ಕೋರ್ಟ್ ಯಾವುದೇ ರೀತಿ ಆದೇಶ ಕೊಡಬಾರ್ದು ಅಂತ ತಾತ್ಕಾಲಿಕವಾಗಿ ತಡೆ ಕೊಡ್ತು ಅದಕ್ಕೆ ಸಿದ್ದರಾಮಯ್ಯ ಭಾಳ ಖುಷಿಯಾಗಿ ನನ್ನ ಹೋರಾಟದ ಜೋಶ್ ಜೋರಾಗಿದೆ ಹೆಚ್ಚಾಗಿದೆ ರಾಜ್ಯಪಾಲರು ಅನುಮತಿ ನೀಡಿರು ನಾನು ವಿಚಲಿತನಾಗಿಲ್ಲ ನನ್ನ ಆತ್ಮಸಾಕ್ಷಿ ತುಂಬ ಸ್ಪಷ್ಟವಾಗಿದೆ ನನಗೆ ನ್ಯಾಯಾಂಗದ ಮೇಲೆ ಅಪಾರ ನಂಬಿಕೆ ಇದೆ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕವಾಗಿದೆ ರಾಜಕೀಯ ಹೋರಾಟಕ್ಕೆ ನನಗೆ ಮತ್ತಷ್ಟು ಜೋಶ್ ಹೆಚ್ಚುತ್ತದೆ ಅಂತ ಹೇಳಿದ್ದಾರೆ ಬಟ್ ಇದು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ವರ್ಗ ಅದಾದ ಮೇಲೆ ಏನು ಅನ್ನೋ ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಕಾಡುತ್ತೆ ಸಿಗ್ಬಿದ್ಬಿಟ್ರು ಸಿದ್ದರಾಮಯ್ಯ ಜೈಲಿಗೆ ಹೋಗ್ಬಿಟ್ರು ಹೋಗ್ಬಿಡ್ತಾರೆ ಅನ್ನೋ ದಾಟಿಯ ಚರ್ಚೆಗಳು ಜೆ ಡಿ ಎಸ್ ಬಿ ಜೆ ಪಿ ಪಡಿಸಾಲೆಯಲ್ಲಿ ಇದೆಲ್ಲ ರಾಜ್ಯಪಾಲರ ಷಡ್ಯಂತ್ರ ಅನ್ನೋದು ಕಾಂಗ್ರೆಸ್ ಪಡಸಾಲೆಯ ಚರ್ಚೆ ಆರೋಪ ಆದರೆ ಕೋರ್ಟ್ನಲ್ಲಿ ಏನಾಗುತ್ತೆ ಇವೆಲ್ಲ ರಾಜಕೀಯ ಚರ್ಚೆಗಳು ಕೋರ್ಟ್ ಅಂಗಳದಲ್ಲಿ ಆಗಲ್ಲ ಕಾನೂನಾತ್ಮಕವಾಗಿ ದಾಖಲೆಗಳು ಏನು ಹೇಳ್ತವೆ ಸಿದ್ದರಾಮಯ್ಯವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಯಾವ ರೀತಿ ಮಾಡಿಕೊಂಡಿದ್ದಾರೆ ಅಂತ ಏನು ವಾದ ಮಾಡ್ತಾರೆ ಆರೋಪ ಮಾಡಿರ್ತಕ್ಕಂಥವ್ರು ಏನು ವಾದ ಮಾಡ್ತಾರೆ ದಾಖಲೆಗಳು ಏನು ಸಲ್ಲಿಸ್ತಾರೆ ಅದಷ್ಟೇ ಕೋರ್ಟ್ ಗಮನಕ್ಕೆ ಇರುತ್ತೆ ಕುಮಾರಸ್ವಾಮಿ ಅವ್ರದ್ದು ಕೊಟ್ಟಿಲ್ಲ ನಿರಾಣಿ ಅವ್ರದ್ದು ಕೊಟ್ಟಿಲ್ಲ ಶಶಿಕಲಾ ಜಿಲ್ಲೆದ ಕೊಟ್ಟಿಲ್ಲ ನಮ್ದು ಕೊಟ್ಬಿಟ್ಟಿದ್ದಾರೆ ಅನ್ನೋ ವಾದಗಳನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡಲ್ಲ ಅನ್ನೋದು ಬಹುತೇಕ ಕಾನೂನು ತಜ್ಞರ ಅಭಿಪ್ರಾಯ ಸೊ ಹಾಗಾಗಿ ಈ ವಿಚಾರದಲ್ಲಿ ಸಾಕ್ಷಿಗಳು ದಾಖಲೆಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನಲಿಕ್ಕೆ ಇವರು ಇಡ್ತಾ ಇರತಕ್ಕಂಥ ಸಾಕ್ಷಿಗಳು ಯಾರು ಆರೋಪ ಮಾಡ್ತಿರ್ತಕ್ಕಂಥ ದೂರು ಕೊಟ್ಟಂಥವ್ರು ಅವೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ ಅವೆಲ್ಲ ನೋಡಿದಾಗ ಸಿದ್ದರಾಮಯ್ಯವ್ರು ಸೇಫ್ ಆಗ್ತಾರಾ ಇಲ್ವಾ ಅನ್ನೋದು ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ ಬಟ್ ಸದ್ಯಕ್ಕೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ಸೇಫ್ ಹಾಗಾಗಿ ಸದ್ಯಕ್ಕೆ ಸತ್ಯಮೇವ ಜಯತೆ ಅಂತ ಹೇಳಿದ್ದಾರೆ ರಾಜ್ಯಪಾಲರು ರಾಜಕಾರಣ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ರಾಜ್ಯಪಾಲರ ವಿರುದ್ಧ ದೊಡ್ಡ ಪ್ರತಿಭಟನೆಗಳು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ ಆಗ್ತಿದೆ ಬಟ್ ಕಾನೂನಾತ್ಮಕವಾಗಿ ಏನಾಗುತ್ತೆ ಅನ್ನೋದು ಕಾದ್ ನೋಡಬೇಕು ನಿಮ್ಮ ಪ್ರಕಾರ ವೀಕ್ಷಕರೇ ಮೈಸೂರು ಈ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನೇನು ವಶಪಡಿಸಿಕೊಂಡಿತ್ತು ಮೂಡಾ ಬೇರೆಯವ್ರದ್ದು ನಂತರ ಅದನ್ನ ಇವ್ರು ಖರೀದಿ ಮಾಡಿದ್ದು ನಂತರ ಈಗ ಅರವತ್ತೆರಡು ಕೋಟಿ ಮೌಲ್ಯದ ಸೈಟು ಪಡ್ಕೊಂಡಿರತಕ್ಕಂಥ ವಿಷಯ ಸೊ ಇದು ನ್ಯಾಯಯುತವಾಗಿದೆ ಅಂತ ಅನ್ನೋದು ನಿಮ್ಮ ಅಭಿಪ್ರಾಯವೇ ಕಾ ನಿಮ್ದು ಒಪಿನಿಯನ್ ಇರುತ್ತೆ ಲೀಗಲ್ ಏನು ಲೆಕ್ಕಾಚಾರ ಬೇರೆ ರಾಜ್ಯಪಾಲರ ಕತೆ ಬೇರೆ ಬಟ್ ತಾವೇನು ಹೇಳ್ತೀರಿ ಜನತಾ ನ್ಯಾಯಾಲಯ ನೀವು ನೋಡ್ತಿರೋರು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೈಸೂರು ಮೂಡ ಆಗರಣದಲ್ಲಿ ಸಿದ್ದರಾಮಯ್ಯನವರು ತಪ್ಪಿತಸ್ಥರಲ್ವಾ ತಪ್ಪಿತಸ್ಥರ ಅನಿಸಿದೆಯಾ ಏನು ಕತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ